ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವರಾಜ್ ಫ್ರಾಮ್ ಶಿವರಾಜ್ ಕಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೀಸ್ ಕೊಡ್ತೀನಪ್ಪ ಅಂತಂದರೆ, ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯೂಸ್ ಮಾಡ್ತೀರಾ, ಇನ್ಸ್ಟಾಗ್ರಾಮನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋರಿಗೆ ಒಂದು ಪ್ರಾಬ್ಲಮ್ ಅರೈಸ್ ಆಗೇ ಆಗುತ್ತೆ. ಏನಪ್ಪ ಅಂತಂದರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ 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 ನಿಮಗೆ ಯಾರೋ ಒಬ್ಬರಾಗಿರ್ಬೋದು ಮತ್ತು ಯಾರೋ ರಿಪೋರ್ಟನ್ನು ಮಾಡಿ ನಿಮ್ಮ ಅಕೌಂಟು ಬ್ಲಾಕ್ ಆಗಿಬಿಡುತ್ತೆ. ನೀವು ನೋಡ್ತಾ ಇದ್ದೀರಾ, ಸ್ಕ್ರೀನಲ್ಲಿ ಕಾಣ್ತಾ ಇದೆ ನಿಮಗೆ ಅಕೌಂಟ್ ಬ್ಲಾಕ್ಡ್ ಅಂತಂತೇಳಿ ಕಾಣ್ತಾ ಇದೆ. ಈ ರೀತಿಯಾಗಿ ಯಾರ್ದು ಅಕೌಂಟ್ ಬ್ಲಾಕ್ ಆಗಿರುತ್ತೆ, ಈ ರೀತಿಯಾಗಿ ಬಂದಾಗ ನೀವು ಯಾವ ರೀತಿಯನ್ನು ಅಪೀಲನ್ನು ಸಲ್ಲಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಇದೊಂದು ಅಕೌಂಟ್ ಬ್ಲಾಕ್ ಆದಾಗ ಈ ರೀತಿಯಾದ ಅಪೀಲನ್ನು ಸಲ್ಲಿಸ್ತಕ್ಕಂಥ ಒಂದು ಆಪ್ಷನ್ ಬಂದಿರುತ್ತೆ. ನೀವು ಇಲ್ಲಿ ಅಪೀಲ್ ಸಲ್ಲಿಸಬೇಕಾದ್ರೆ ಕೆಳಗಡೆ ಇಲ್ಲಿ ಅಪೀಲ್ ಅಂತಂತೆ ಒಂದು ಬ್ಲೂ ಕಲರಲ್ಲಿ ಒಂದು ಆಪ್ಷನ್ ತೋರಿಸ್ತದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಕ್ಲಿಕ್ಕನ್ನು ಮಾಡಿದ ನಂತರ ಇದು ಕ್ರೋಮ್ ಬ್ರೌಸರ್ಗೆ ಹೋಗುತ್ತೆ. ಕ್ರೋಮ್ ಬ್ರೌಸರ್ಗೆ ಹೋದ ನಂತರ ಇಲ್ಲಿ ನಿಮ್ಗೆ ಕೇಳುತ್ತೆ ಹೆಲ್ಪ್ ಅಸ್ ವೆರಿಫೈ ಯುವರ್ ಏಜ್ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ನಿಮ್ಮ ಏಜನ್ನು ನೀವು ವೆರಿಫಿಕೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಏಜನ್ನು ವೆರಿಫಿಕೇಷನನ್ನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಿಮ್ಮ ಫುಲ್ ನೇಮನ್ನು ಬರೀಬೇಕಾಗತ್ತೆ. ಹಾಗೆ ನಿಮ್ಮ ಫುಲ್ ನೇಮನ್ನು ಬರೋದು, ಹಾಗೆ ಇಲ್ಲಿ ನಿಮ್ಮ ಜಿಮೇಲ್ ಐ ಡಿಯನ್ನು ಹಾಕಬೇಕಾಗತ್ತೆ, ಹಾಗೆ ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿಯನ್ನು ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಏನಿರುತ್ತೆ ಪೂರ್ತಿಯಾಗಿ ಆ ಪೂರ್ತಿಯಾದಂತಹ ಇನ್ಸ್ಟಾಗ್ರಾಮ್ ಐ ಡಿಯನ್ನು ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ. ವೇಟ್ ಮಾಡಿ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಸರ್ಚನ್ನ ಮಾಡಬೇಕಾಗಿರುತ್ತೆ, ಅಂದರೆ ಎಂಟ್ರಿಯನ್ನು ಮಾಡಬೇಕಾಗಿರುತ್ತೆ. ಎಂಟ್ರಿಯನ್ನು ಮಾಡಿದ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯುವರ್ ಐ ಡಿ ಅಂತಂತೇಳಿ ನಿಮಗೆ ಕಾಣ್ತಾ ಇದೆ. ಯುವರ್ ಐ ಡಿ ಅಂತಂತೇಳಿ ಇಲ್ಲಿ ನಿಮಗೆ ನೀವು ನೋಡ್ತಾ ಇರ್ಬೋದು. ಪ್ಲೀಸ್ ಪ್ರೊವೈಡ್ ಎ ಫೋಟೋ ಆಫ್ ಎ ವ್ಯಾಲಿಡ್ ಐ ಡಿ ಅಂತಂತೇಳಿ ನಿಮಗೆ ತೋರಿಸ್ತಾ ಇದೆ. ಇಲ್ಲಿ ಯಾವ ರೀತಿ ವ್ಯಾಲಿಡ್ ಐ ಡಿಯನ್ನು ನೀವು ಅಪ್ಲೋಡನ್ನು ಮಾಡಬೇಕು ಎಂಬುದ್ರ ಬಗ್ಗೆಯೂ ಸಹ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಆ ವ್ಯಾಲಿಡ್ ಐ ಡಿ ಮೇಲೆ ಕ್ಲಿಕ್ ಮಾಡಿದರೆ ಯಾವ ಐ ಡಿ ನಿಮಗೆ ಸಜೆಸ್ಟ್ ಆಗುತ್ತೆ ಎಂಬುದ್ರ ಬಗ್ಗೆ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ನೀವು ನೋಡ್ತಾ ಇರೋದು ಬರ್ತ್ ಸರ್ಟಿಫಿಕೇಟು, ಡ್ರೈವಿಂಗ್ ಲೈಸೆನ್ಸು, ಮ್ಯಾರೇಜ್ ಸರ್ಟಿಫಿಕೇಟು, ಅದರ್ ಗೌರ್ಮೆಂಟ್ ಯೂಸ್ಡ್ ಅಂದರೆ ಬೇರೆ ಯಾವುದಾದ್ರೂ, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡು, ವೋಟರ್ ಕಾರ್ಡ್ ಇದ್ದರೆ ವೋಟರ್ ಕಾರ್ಡು, ನೀವು ನೋಡ್ತಿರಲಿ ವೋಟರ್ ಕಾರ್ಡ್ ಇದೆ. ಈ ರೀತಿಯಾದಂತಹ ಒಂದಿಷ್ಟು ಡಾಕ್ಯುಮೆಂಟನ್ನು ನೀವು ಸಬ್ಮಿಟನ್ನು ಮಾಡಬೇಕಾಗಿರುತ್ತೆ. ಸಬ್ಮಿಟನ್ನು ಮಾಡಿದ ನಂತರ 18 ಏಪ್ರಿಲ್ ಓಕೆ, ಈ ರೀತಿ ಅದನ್ನು ಕ್ಲಿಕ್ ಮಾಡಿದ್ರೆ ಯುವರ್ ಐ ಡಿ ಅಂತ ಕಾಣ್ತಿದ್ದೀನ. ಅಲ್ಲಿ ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಫೈಲನ್ನು ನೀವು ಚೂಸನ್ನು ಮಾಡಬೇಕಾಗತ್ತೆ. ಫೈಲನ್ನು ಚೂಸ್ ಮಾಡಿದ ನಂತರ ನೀವು ನೋಡ್ತಾ ಇರ್ಬೋದು ಅಲ್ಲಿ ಲೋಡ್ ಆಗ್ತಾ ಇದೆ, ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದ ನಂತರ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎನಿ ಎಡಿಷ್ನಲ್ ಇನ್ಫಾರ್ಮೇಷನ್ ಅಂತಂತಿದ್ದಿಲ್ಲ, ಇಲ್ಲಿ ನೀವು ಪೂರ್ತಿ ಟೈಪನ್ನು ಮಾಡಬೇಕಾಗತ್ತೆ. ಏನಪ್ಪ ಟೈಪ್ ಅಂತಂತಂದರೆ ಟೀಮ್ ಇನ್ಸ್ಟಾಗ್ರಾಮ್ ಪ್ಲೀಸ್ ವೆರಿಫೈ ಅವರ್ ಏಜ್ ಬೈ ಪ್ರೊವೈಡೆಡ್ ಡಾಕ್ಯುಮೆಂಟ್ ಅಂಡ್ ರಿಕವರ್ ಮೈ ಇನ್ಸ್ಟಾಗ್ರಾಮ್ ಐ ಡಿ. ಥ್ಯಾಂಕ್ ಯು.
ಈ ರೀತಿಯಾಗಿ ಎಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನೀವು ಬರೆದು ಇಲ್ಲಿ ಸೆಂಡ್ ಅಂತ ಕಾಣ್ತಿದೆಯಲ್ಲ, ಸೆಂಡ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗಿರುತ್ತೆ. ಈ ಫೋಟೋ 4 MB ಕೆಳಗಡೆ, ಫೋರ್ ಫೋಟೋ ಸ್ಮಾಲರ್ ದೆನ್ 4 MB, 4 MB ಮೇಲ್ಗಡೆ ಇರಬೇಕಾಗುತ್ತೆ. ಸ್ಮಾಲರ್ ದೆನ್ ಕಮ್ಮಿ 4 MBಕ್ಕಿಂತ ಭಾಳ ಕಡಿಮೆ ಇರಬಾರ್ದು, ಸ್ಮಾಲರ್ ದೆನ್ ಸ್ಮಾಲರ್ 4 MBಕ್ಕಿಂತ ಕಡಿಮೆ ಇರಬಾರ್ದು. ಓಕೆ, ಈ ರೀತಿಯಾಗಿ ನಿಮ್ಮ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಮುಗಿದಿತ್ತು. ನಿಮ್ಮ ಏನಂತಾರೆ ನಿಮ್ಮ ಅಪೀಲು ಈಗ ಸಬ್ಮಿಟ್ ಆಗಿದೆ. ಸಬ್ಮಿಟ್ ಆಗಿ ಒಂದು ವಾರದ ಒಳಗಡೆ ನಿಮ್ಮ ಜಿಮೇಲ್ಗೆ ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಐಡಿಯನ್ನು ನೀವು ರಿಕವರಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಅಪೀಲ್ ಸಲ್ಲಿಸ್ತಕ್ಕಂತಹ ಪ್ರೊಸೀಜರ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ನಿಮಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.